ನಮಸ್ಕಾರ ವೀಕ್ಷಕರೇ. ಜನಸಮೂಹ ಒಬ್ಬ ವ್ಯಕ್ತಿಯನ್ನ ಸಾರ್ವಜನಿಕ ಕ್ಷೇತ್ರದ ಅಧಿಕಾರವನ್ನ ಹಿಡಿಯೋದಕ್ಕಾಗಿ ನಡೆಸುವಂತಹ ಪ್ರಕ್ರಿಯೆಯನ್ನ ನಾವು ಚುನಾವಣೆ ಅಂತ ಕರಿತೇವೆ. ಹಾಗಾದ್ರೆ ಈ ಚುನಾವಣೆಗಳು ಹೇಗಿರಬೇಕು? ಪಕ್ಷಾಂತರ ಈಗ ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಈ ಪಕ್ಷಾಂತರ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅಧಿಕಾರದ ಆಸೆಗಾಗಿ ಸರ್ಕಾರಗಳನ್ನೇ ಬೀಳಿಸುವಂತಹ ಕೆಲಸವೂ ಕೂಡ ನಡೀತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಈ ದಿನದ ಪ್ರೈಮ್ ಡಿಬೇಟ್. ನನ್ನೊಟ್ಟಿಗೆ ಚರ್ಚೆಯನ್ನ ಮಾಡಲಿಕ್ಕಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರು ನನ್ನ ಜೊತೆಗೆ ಚರ್ಚೆಯಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನನ್ನ ಚರ್ಚೆಯ ಮೊದಲ ಪ್ರಶ್ನೆ, ಚುನಾವಣಾ ಪ್ರಕ್ರಿಯೆಗಳು ಅನ್ನುವಂಥದ್ದು ಯಾವಾಗ ಆರಂಭ ಆಗಿತ್ತು ಸರ್? 1947ರಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಜಾರಿಗೆ ತರೋದ್ರ ಮುಖಾಂತರ ಭಾರತ ಗಣರಾಜ್ಯವಾಯಿತು. ಭಾರತದ ಸಂವಿಧಾನದಲ್ಲಿ ಪಾಳೆಗಾರಿ ಪದ್ಧತಿಯನ್ನು, ಸಾಮಂತಶಾಹಿಯನ್ನು, ವಸಾಹತುಶಾಹಿಯನ್ನು ರದ್ದುಪಡಿಸಿದ್ದೆ. ಆ ಸ್ಥಾನದಲ್ಲಿ ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ದೃಢ ಸಂಕಲ್ಪ. ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವ ಒಂದು ಭಾಗ ಚುನಾವಣೆಗಳು. ನಮ್ಮ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನು ನೀಡಿದೆ. ಒಬ್ಬ ವ್ಯಕ್ತಿಗೆ ಒಂದು ಮತ, ಒಂದು ಮತಕ್ಕೆ ಒಂದು ಮೌಲ್ಯ. ಈ ದೇಶದ ರಾಷ್ಟ್ರಪತಿ ಮತಕ್ಕೂ ಒಂದೇ ಮೌಲ್ಯ. ಈ ದೇಶದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೂ ಕೂಡ ಅದೇ ಮೌಲ್ಯ ಇದೆ. ಒಂದು ಮತದಿಂದ ಒಬ್ಬ ಅಭ್ಯರ್ಥಿ ಗೆಲ್ಲಲೂಬಹುದು, ಒಂದು ಮತದಿಂದ ಒಂದು ಅಭ್ಯರ್ಥಿ ಸೋಲ್ಲಬಹುದು. ಇದು ನಮ್ಮ ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ಹಕ್ಕು. ಇದನ್ನ ಅನುಷ್ಠಾನಗೊಳಿಸೋದರ ಮುಖಾಂತರ ಸಾರ್ವತ್ರಿಕ ಚುನಾವಣೆಗಳು 1952ರಲ್ಲಿ ನಡೆಯಿತು. ಅಲ್ಲಿಂದ ಸರಿಸುಮಾರು 70 ವರ್ಷಗಳಾಗ್ತಾ ಇದೆ. ಈ 70 ವರ್ಷಗಳಲ್ಲಿ ಗಣರಾಜ್ಯ ಭಾರತದಲ್ಲಿ ನಾವು ಕಾಲದಿಂದ ಕಾಲಕ್ಕೆ ಚುನಾವಣೆಗಳನ್ನು ನಡೆಸಿಕೊಂಡು ಚುನಾವಣೆಗಳ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಬಹುಮತ ಇರ್ತಕ್ಕಂಥ ಅಭ್ಯರ್ಥಿಗಳು ಸರ್ಕಾರಗಳನ್ನು ರಚಿಸಿಕೊಂಡು ನಾವು ಮುಂದೆ ಬರ್ತಾ ಇದ್ದೀವಿ. ಈ ಕಳೆದ 70 ವರ್ಷಗಳಲ್ಲಿ ನಾವು ಶಾಂತಿಯುತವಾಗಿ ಸರ್ಕಾರಗಳನ್ನು ಚುನಾವಣೆಗಳ ಮುಖಾಂತರ ಬದಲಾಯಿಸ್ಕೊಂಡು ಬಂದಿದ್ದೀವಿ. ಇದು ಗಣರಾಜ್ಯ ಭಾರತದ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವದ ಒಂದು ಹೆಗ್ಗಳಿಕೆ ಅಂತ ನಾವು ಭಾವಿಸ್ಬೋದು. ಹಾಗಾಗಿ ಪಾಳೇಗಾರಿ ಪದ್ಧತಿಯಿಂದ ಪ್ರಜಾಪ್ರಭುತ್ವ ಈ ಮುಖಾಂತರ ಪರಿವರ್ತನೆಯಾಗಿ ನಮ್ಮ ದೇಶದಲ್ಲಿ 70 ವರ್ಷಗಳ ಇತಿಹಾಸ ಈ ಚುನಾವಣೆಗಳಿಗಿದೆ. ಸರ್, ಇಡೀ 70 ವರ್ಷದೊಳಗಡೆ ಚುನಾವಣೆಯಿಂದ ಏನೆಲ್ಲ ಸುಧಾರಣೆಗಳಾಗಿದ್ದಾವೆ ಸರ್ ಭಾರತ ದೇಶದಲ್ಲಿ? ಹೌದು, ಬಹಳ ದೊಡ್ಡ ಪ್ರಮಾಣದ ಸುಧಾರಣೆಗಳಾಗಿವೆ. ಈಗ 1952ರಲ್ಲಿ ಪ್ರಾರಂಭ ಆದಂತಹ ಚುನಾವಣೆ ಪ್ರಕ್ರಿಯೆ ಅನೇಕ ಬದಲ. ಈಗ 21 ವರ್ಷ ಮತದಾನ ಹಾಕೋದಕ್ಕೆ ವಯಸ್ಸು ನಿಗದಿಪಡಿಸಲಾಗಿತ್ತು, ಅದನ್ನ ನಾವು 18 ವರ್ಷಕ್ಕೆ ಇಳಿಸಿದ್ವಿ. ಮತದಾನದ ಚೀಟಿ ಇರಲಿಲ್ಲ, ವೋಟರ್ ಐಡೆಂಟಿಟಿ ಕಾರ್ಡ್ ಇರಲಿಲ್ಲ. ಇವತ್ತು ದೇಶದ ಎಲ್ಲ ಮತದಾರರಿಗೆ ವೋಟರ್ ಐಡೆಂಟಿಟಿ ಕಾರ್ಡ್ ಅನ್ನು ನಾವು ಕೊಟ್ಟಿದ್ದೀವಿ. ಅದರ ಜೊತೆಗೆ ಈ ಚುನಾವಣೆಗಳು ನಡೀತಕ್ಕಂಥ ವಿಧಾನದಲ್ಲಿ ಪೋಸ್ಟರು, ಬ್ಯಾನರು, ವಾಲ್ ರೈಟಿಂಗು, ಪಾಂಪ್ಲೆಟ್ಗಳನ್ನು ಸಾಕಷ್ಟು ನಿಯಂತ್ರಣನ ಮಾಡಿದ್ವಿ. ಅದರ ಜೊತೆಗೆ ಲೌಡ್ ಸ್ಪೀಕರ್ಸ್ ಅನ್ನು ಬಳಕೆ ಮಾಡೋದು, ಸಾರ್ವಜನಿಕ ಸಭೆಗಳನ್ನು ನಡೆಸ್ತಕ್ಕಂಥದ್ದು ಕೂಡ ಸಾಕಷ್ಟು ಸುಧಾರಣೆಯನ್ನು ನಾವು ತಂದಿದ್ವಿ. ವೆಹಿಕಲ್ಸ್ ಅನ್ನು ಬಳಕೆ ಮಾಡತಕ್ಕಂಥ ವಿಚಾರದಲ್ಲೂ ನಾವು ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ವಿ. ಅದರ ಜೊತೆಗೆ ಚುನಾವಣೆ ಸ್ಪರ್ಧೆಗೆ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿ ಒಂದು ಅಫಿಡವಿಟ್ ಅನ್ನು ಹಾಕಿ ತನ್ನ ಆಸ್ತಿಯನ್ನು, ಸಾಲವನ್ನು, ತನ್ನ ಮೇಲಿರ್ತಕ್ಕಂಥ ಮೊಕದ್ದಮೆ, ಕ್ರಿಮಿನಲ್ ಮೊಕದ್ದಮೆಗಳನ್ನು ದೇಶದ ಜನರ ಮುಂದೆ ತೆರೆದಿಡಬೇಕು, ಕ್ಷೇತ್ರದ ಮತದಾರರ ಮುಂದೆ ತೆರೆದಿಡಬೇಕು. ಈ ಎಲ್ಲ ಸುಧಾರಣೆಗಳನ್ನು ನಾವು ಇವತ್ತು ವೋಟಿಂಗ್ ಮಿಷಿನ್ಸನ್ನು ಈ ರೀತಿ
ಅನೇಕ ಸುಧಾರಣೆಗಳನ್ನು ನಾವು ಈ ಕಳೆದ 70 ವರ್ಷಗಳಲ್ಲಿ ತಂದಿದ್ದೆ ಇಷ್ಟೆಲ್ಲ ಸುಧಾರಣೆಗಳು ತಂದಿದ್ರೂ ಕೂಡ ಈ ಚುನಾವಣೆ ವ್ಯವಸ್ಥೆ ಇಲ್ಲಿ ನಿಯಂತ್ರಣ ಮಾಡತಕ್ಕಂತ ಒಂದೇ ಒಂದು ಕಾನೂನು ಇತ್ತು ನಮಗೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್ ಅಂತ ಆ ಕಾಯ್ದೆಗೂ ಕೂಡ ಅನೇಕ ತಿದ್ದುಪಡಿಗಳನ್ನು ತಂದು ಅದರಲ್ಲಿರ್ತಕ್ಕಂತ ನ್ಯೂನತೆಗಳನ್ನು ನಾವು ಸರಿಪಡಿಸಿದ್ವಿ ಅದರ ಜೊತೆಗೆ ಪಕ್ಷಾಂತರ ಅಂತಕ್ಕಂತ ಪಿಡುಗು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ಕಂಡಾಗ ಆಂಟಿ ಡಿಫೆಕ್ಷನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಸಹ ನಾವು ತಂದಿದ್ದೀವಿ ಅದಕ್ಕೂ ಸೂಕ್ತವಾದಂತಹ ತಿದ್ದುಪಡಿಗಳನ್ನು ತಂದು ಈ ಮುಖಾಂತರ ಕಳೆದ 70 ವರ್ಷಗಳಲ್ಲಿ ಭಾರತ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅನೇಕ ಸುಧಾರಣೆಗಳನ್ನು ನಾವು ತಂದಿದ್ದೀವಿ ಸರ್ ಈಗ ಸುಧಾರಣೆ ತಂದಿದ್ದೀವಿ ಅಂತ ಹೇಳುವಾಗ್ಲೇನೆ ಅಷ್ಟೇ ಸವಾಲುಗಳು ಕೂಡ ಇದಾವೆ ಆ ಸವಾಲುಗಳು ಏನ್ ಯಾವ ರೀತಿಯಾಗಿರ್ತಕ್ಕಂಥ ಸವಾಲುಗಳನ್ನ ಎದುರಿಸಿದೀವಿ ಸರ್ ಇಷ್ಟು ಖಂಡಿತವಾಗಿಯೂ ಗುರುರಾಜ್ ನೀವು ಹೇಳಿದ ಸತ್ಯ ಇಷ್ಟೆಲ್ಲ ನಾವು ಸುಧಾರಣೆಗಳು ತಂದಿದ್ರೂ ಕೂಡ ಇವತ್ತು ದೇಶದ ಚುನಾವಣೆ ಪ್ರಕ್ರಿಯೆಗಳು ಅನೇಕ ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸ್ತಾ ಇದೆ ಬಹಳ ಮುಖ್ಯವಾಗಿ ಧರ್ಮ ಜಾತಿ ಹಣ ಅಪರಾಧೀಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಚುನಾವಣಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬಿದ್ದಿವೆ ಬಹಳ ದೊಡ್ಡ ಮತದಾರರನ್ನ ಭ್ರಷ್ಟಾಚಾರದ ಮುಖಾಂತರ ಭ್ರಷ್ಟರಾಗಿ ಚುನಾವಣೆ ಪ್ರಕ್ರಿಯೆಗಳು ನಡೀತಾ ಇವೆ ಕ್ಷೇತ್ರ ಗೊತ್ತಿಲ್ಲದೆ ಇರತಕ್ಕಂತ ಒಬ್ಬ ವ್ಯಕ್ತಿ ಕ್ಷೇತ್ರ ಪರಿಚಯ ಇಲ್ಲದೆ ಇರತಕ್ಕಂತ ಒಬ್ಬ ವ್ಯಕ್ತಿ ಆ ಕ್ಷೇತ್ರದ ಸಮಸ್ಯೆಗಳ ಏನೂ ಅರಿವೇ ಇಲ್ಲದೆ ಇರತಕ್ಕಂತ ಒಬ್ಬ ವ್ಯಕ್ತಿ ಹೆಗಲ ಮೇಲೆ ಒಂದು ಚೀಲನ ಹಣ ಹಾಕೊಂಡು ಹೋಗಿ ಆ ಕ್ಷೇತ್ರದಲ್ಲಿ ಗೆದ್ದು ಬರ್ತಾ ಇರತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಪ್ರತಿಯೊಂದು ಪಕ್ಷಗಳು ಬಹುಪಾಲು ಈ ದೇಶದಲ್ಲಿ ಬಹುಪಾಲು ಪಕ್ಷಗಳು ಜಾತಿ ಆಧಾರದ ಮೇಲೆ ಸೀಟನ್ನು ಕೊಡ್ತಕ್ಕಂತ ಒಂದು ಪ್ರಕ್ರಿಯೆ ಇವತ್ತು ಜಾರಿಯಲ್ಲಿದೆ ಮತದಾರರು ಕೂಡ ನಮ್ಮ ಜಾತಿಯವನಿಗೆ ಮತ ಹಾಕಬೇಕು ಅಂತಕ್ಕಂತ ಒಂದು ವಿಚಾರದಲ್ಲಿ ಒಂದೇ ಜಾತಿಯ ಇಬ್ಬರು ಮತದಾರರಿದ್ದರೆ ಯಾರು ಹೆಚ್ಚು ಹಣ ಕೊಡ್ತಾರೋ ಅವ್ರಿಗೆ ಮತ ಹಾಕ್ತಕ್ಕಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಹಾಗಾಗಿ ಧರ್ಮ ಜಾತಿ ಹಣ ಮತ್ತು ಅಪರಾಧೀಕರಣ ಇವತ್ತು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡದಾದಂತಹ ಅನಿಷ್ಟಗಳನ್ನು ನಾವು ಕಾಣ್ತಾ ಇದ್ದೀವಿ ಅದರ ಜೊತೆಗೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಸಂಗತಿ ಏನು ಅಂತಂದರೆ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಏನು ಅಭ್ಯರ್ಥಿಗಳು ಕಣದಲ್ಲಿ ಇರ್ತಾರೆ ಅವರು ಪೈಪೋಟಿ ಮೇಲೆ ಹಣ ಕೊಡ್ತಕ್ಕಂಥದ್ದು ಇವೆಲ್ಲ ಇವತ್ತು ನಿಯಂತ್ರಣ ಮಾಡೋದಕ್ಕೆ ನಮ್ಮಲ್ಲಿ ಎರಡು ಕಾಯ್ದೆಗಳು ನಾನು ಆಗಲೇ ಹೇಳಿದಂಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಮತ್ತು ಆಂಟಿ ಡಿಫೆಕ್ಷನ್ ಪಕ್ಷಾಂತರ ನಿಷೇಧ ಕಾಯ್ದೆ ಇದರ ಜೊತೆಗೆ ಚುನಾವಣೆ ಆಯೋಗ ಈ ಚುನಾವಣೆ ಆಯೋಗ ಕೂಡ ತನ್ನ ನಡವಳಿಕೆಯ ಮುಖಾಂತರ ಇತ್ತೀಚಿನ ದಿನಗಳಲ್ಲಿ ವಿಶ್ವಾಸ ಅರ್ಹತೆಯನ್ನು ಕಳ್ಕೊಳ್ತಾ ಇದೆ ಕಾಯ್ದೆಗಳು ಕೂಡ ಸರಿಯಾದ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಇದರೆಲ್ಲದರ ಜೊತೆಗೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶ ಏನಂತಂದ್ರೆ ಚುನಾವಣೆಗಳು ಬಂದರೆ ಭಾವನಾತ್ಮಕ ಇಶ್ಯೂ ವಿಷಯಗಳು ಪ್ರಧಾನ ಸ್ಥಾನವನ್ನು ಪಡ್ತವೆ ಬದುಕಿನ ವಿಷಯಗಳು ಹಿಂದಕ್ಕೆ ಸರಿತಾ ಇವೆ ಎಲ್ಲೋ ಒಂದು ಕಡೆ ನಮಗೆ ನಿರುದ್ಯೋಗ ಅನಕ್ಷರತೆ ಅನಾರೋಗ್ಯ ವಸತಿಹೀನತೆ ಕೃಷಿ ಬಿಕ್ಕಟ್ಟು ಕೈಗಾರಿಕಾ ಬಿಕ್ಕಟ್ಟು ಕಾರ್ಮಿಕರ ಸಮಸ್ಯೆಗಳು ಮಹಿಳೆಯರ ಸಮಸ್ಯೆಗಳು ಚುನಾವಣೆ ಸಂದರ್ಭದಲ್ಲಿ ಒಂದು ಪ್ರಜಾಪ್ರಭುತ್ವ ಚೌಕಟ್ಟಿನ ಒಳಗಡೆ ಚರ್ಚೆಗೆ ಬಂದು ಅದರ ಆಧಾರದ ಮೇಲೆ ಚುನಾವಣೆಗಳು ನಡೆದರೆ ಅದೊಂದು ಆರೋಗ್ಯಕರವಾದಂಥ ಬೆಳವಣಿಗೆ ಆದರೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಇವತ್ತು ಚುನಾವಣೆಗಳು ಭಾವನಾತ್ಮಕ ವಿಷಯಗಳ ಆಧಾರದ ಮೇಲೆ ನಡೀತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ದುರಂತ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ ಕಳೆದ 70 ವರ್ಷಗಳಲ್ಲಿ ಪ್ರಜಾಪ್ರಭುತ್ವ ಅಂತಂದರೆ ಕೇವಲ ಚುನಾವಣೆಗಳು ಮಾತ್ರ
ನಾನು ಚುನಾವಣೆ ಬಳಿ ಬೇಡ ಅಂತ ಹೇಳ್ತಾ ಇಲ್ಲ ಡೆಮಾಕ್ರಸಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ ಪೊಲಿಟಿಕಲ್ ಡೆಮಾಕ್ರಸಿ ಎಕನಾಮಿಕ್ ಡೆಮಾಕ್ರಸಿ ಅಂಡ್ ಸೋಷಿಯಲ್ ಡೆಮಾಕ್ರಸಿ ದುರಾದೃಷ್ಟವಶಾತ್ ಕಳೆದ 70 ವರ್ಷಗಳಲ್ಲಿ ನಾವು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಒತ್ತು ಕೊಟ್ಟಿವೆ ಹೊರತು ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಚರ್ಚೆಗೆ ತರಲೇ ಇಲ್ಲ ಅದರ ಜೊತೆಗೆ ರಾಜಕೀಯ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಭುತ್ವವನ್ನು ಸಮೀಕರಿಸಲೇ ಇಲ್ಲ ಹಾಗಾಗಿ ಇವತ್ತು ದೇಶದ ಈ ಎಲ್ಲ ಸಮಸ್ಯೆಗಳು ಚುನಾವಣಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬಿದ್ದಿವೆ ಅದರ ಜೊತೆಗೆ ಪಕ್ಷಾಂತರ ಕಾಯ್ದೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಾನು ಚಾಪೆ ಕೆಳಗಡೆ ದೂರ್ತೀನಿ ಅಂತಂದ್ರೆ ಇಲ್ಲ ಇಲ್ಲ ನಾನು ರಂಗೋಲೆ ಕೆಳಗಡೆ ದೂರ್ತೀನಿ ಅಂತಕ್ಕಂತ ಪ್ರವೃತ್ತಿ ಇವತ್ತು ನಮ್ಮ ದೇಶದಲ್ಲಿ ಕಾಣ್ತಾ ಇದೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮೀರಿ ಚುನಾವಣೆ ಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ತಮ್ಮ ಅವಧಿ ಪೂರೈಸದೇನೆ ಕೆಲವೇ ದಿವಸಗಳಲ್ಲಿ ಇವತ್ತು ರಾಜೀನಾಮೆ ನೀಡತಕ್ಕಂಥ ಪ್ರಕ್ರಿಯೆಯನ್ನು ನಮ್ಮ ಮುಂದೆ ಕಾಣ್ತಾ ಇದೆ ಪಕ್ಷಾಂತರ ಕಾಯ್ದೆ ಇದ್ರೂ ಕೂಡ ಅದನ್ನ ತಪ್ಪಿಸಿ ಪಕ್ಷಾಂತರ ಮಾಡತಕ್ಕಂಥ ಪ್ರಕ್ರಿಯೆ ಅದರ ಜೊತೆಗೆ ಇವತ್ತು ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವ ಸಂಸ್ಥೆಗಳಾದ ಪಾರ್ಲಿಮೆಂಟ್ ಮತ್ತು ವಿಧಾನಸಭೆ ಅಂತಕ್ಕಂಥ ವೇದಿಕೆಗಳು ನಿಜವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸದೇ ಇರತಕ್ಕಂಥದ್ದು ಕೂಡ ನಾವಿವತ್ತು ಕಾಣ್ತಾ ಇದ್ದೀವಿ ಇವತ್ತು ದೇಶದ ಈ ಚುನಾವಣೆ ಪ್ರಕ್ರಿಯೆಗಳು ಈ ಎಲ್ಲ ಸಮಸ್ಯೆಗಳನ್ನ ಮತ್ತು ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತಕ್ಕಂಥದ್ದು ಸತ್ಯದ ಸಂಗತಿ ಓಕೆ ಸರ್ ನೀವು ಮಾತಾಡುವಾಗ ಪಕ್ಷಾಂತರ ಕಾಯ್ದೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಈಗಲೂ ಕೂಡ ಅನೇಕ ಜನ ರಾಜೀನಾಮೆಯನ್ನ ಕೊಡ್ತಾರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಮಾಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದೀವಿ ಯಾಕೆ ಪಕ್ಷಾಂತರ ಕಾಯ್ದೆ ಅಷ್ಟೊಂದು ವೀಕ್ ಇದೆಯಾ ಹೌದು ಇಲ್ಲಿ ಪಕ್ಷಾಂತರ ಕಾಯ್ದೆ ವೀಕ್ ಜೊತೆಗೆ ನಾನು ಆಗ್ಲೇ ಹೇಳದಂಗೆ ಪಕ್ಷಾಂತರ ಮಾಡೋರು ರಾಜೀನಾಮೆ ಮಾಡೋರು ನಾನು ಚಾಪೆ ಕೆಳಗಡೆ ದೂರ್ತೀನಿ ಅಂದ್ರೆ ಇಲ್ಲ ನಾನು ರಂಗೋಲೆ ಕೆಳಗಡೆ ದೂರ್ತೀನಿ ಅಂತಕ್ಕಂಥ ಪ್ರವೃತ್ತಿ ಏನಿದೆ ಅದು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪಕ್ಷಾಂತರ ಮತ್ತು ರಾಜೀನಾಮೆಗಳಿಗೆ ಯಾವುದೇ ತಾತ್ವಿಕ ಭಿನ್ನಾಭಿಪ್ರಾಯದಿಂದ ಪಕ್ಷಾಂತರ ನಡೀತಾ ಇಲ್ಲ ತಾತ್ವಿಕ ವಿಚಾರಗಳ ಆಧಾರದ ಮೇಲೆ ಯಾರೂ ಕೂಡ ರಾಜೀನಾಮೆ ನೀಡ್ತಾ ಇಲ್ಲ ಪಕ್ಷಾಂತರ ಮಾಡ್ತಾ ಇರ್ತಕ್ಕಂಥದ್ದು ರಾಜೀನಾಮೆ ನೀಡ್ತಕ್ಕಂಥದ್ದು ಇವತ್ತು ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಇದು ಇಡೀ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ ಕರ್ನಾಟಕದಲ್ಲಿ ನಾವು ಕಂಡ್ವಿ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಗೋವಾ ಹೀಗೆ ಇಡೀ ದೇಶನ ಪಶ್ಚಿಮ ಬಂಗಾಳ ಈ ರೀತಿ ಇಡೀ ದೇಶನ ಇವು ಈ ಪಿಡುಗು ಕಾಡ್ತಾ ಇದೆ ಇದರಲ್ಲಿ ಬಹುಪಾಲು ಜನ 100 ಜನ ಅಂತಾನೆ ಹೇಳ್ಬೋದು ಈ ರೀತಿ ಪಕ್ಷಾಂತರ ಮಾಡಿದವರು ರಾಜೀನಾಮೆ ಮಾಡಿದವರು ಯಾವುದೇ ತಾತ್ವಿಕ ಕಾರಣಕ್ಕಾಗಲ್ಲ ಅಧಿಕಾರಕ್ಕಾಗಿ ಹಣಕ್ಕಾಗಿ ಅಕ್ರಮವಾಗಿ ಸಂಪಾದನೆ ಮಾಡಿಕೊಂಡಿರ್ತಕ್ಕಂತ ಅವರ ಗಳಿಕೆಯನ್ನ ಉಳಿಸ್ಕೊಳ್ಳೋದಕ್ಕಾಗಿ ಈ ಕಾರಣಕ್ಕಾಗಿ ಇವತ್ತು ಪಕ್ಷಾಂತರ ನಡೀತಾ ಇದೆ ರಾಜೀನಾಮೆ ನಡೀತಾ ಇದೆ ಇದು ನಾವು ಬಹಳ ಗಂಭೀರವಾಗಿ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವ ಮತ್ತು ಇಡೀ ಚುನಾವಣಾ ಪ್ರಕ್ರಿಯೆಗೆ ಮಸಿ ಬಳಿತಕ್ಕಂಥ ಕೆಲಸ ಅಂತ ನನ್ನ ಅಭಿಪ್ರಾಯ ಇದು ಸಂವಿಧಾನದ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಜನವಿರೋಧಿ ಹಾಗಾಗಿ ಇದು ನಾವು ಇಡೀ ದೇಶದ ಜನ ಖಂಡಿಸಿ ಅದನ್ನು ತಡೆಗಟ್ಟದೆ ಇದ್ರೆ ನಾವು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಕ್ಕಂಥ ಒಂದು ಕಾಲಮಾನ ಬಹಳ ದೂರದಲ್ಲಿಲ್ಲ ಇದರ ಜೊತೆಗೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಅಂಶನೇ ಇಲ್ಲಿ ರಾಜೀನಾಮೆ ಕೊಟ್ಟವರು ಪಕ್ಷಾಂತರ ಮಾಡಿದವರು ಮಾತ್ರ ತಪ್ಪಿಸ್ತರಲ್ಲ ಅದರ ಹಿಂದೆ ಪಕ್ಷಾಂತರ ಮಾಡಿಸಿದವರು ಇದ್ದಾರೆ ರಾಜೀನಾಮೆ ಕೊಡಿಸಿದವರು ಇದ್ದಾರೆ ಅವರೂ ಕೂಡ ಅಷ್ಟೇ ತಪ್ಪಿಸ್ತರು ಹಾಗಾಗಿ ಈ ಕ್ಷೇತ್ರದಲ್ಲಿ ನಾವು ತುರ್ತು ಕ್ರಮ ತಗೊಳ್ಳದೇ ಇದ್ರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ನಮ್ಮ ಪ್ರಜಾಪ್ರಭುತ್ವ ಸಮಸ್ಯೆಗಳನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲ್ಲ
ಪ್ರಜಾಪ್ರಭುತ್ವ ಹಕ್ಕುಗಳನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇನ್ನು ಮುಂದಕ್ಕೆ ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ನಾವು ಅಪೇಕ್ಷಿಸೋಂಗಿಲ್ಲ. ಅಂತಹ ಒಂದು ದುಷ್ಪರಿಸ್ಥಿತಿ. ಈ ಎಲ್ಲ ಪ್ರಕ್ರಿಯೆ ಪರಿಣಾಮವಾಗಿ ಇವತ್ತು ಮೊನ್ನೆ ನಡೆದಂತಹ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಏನ್ ಪಾರ್ಲಿಮೆಂಟ್ ನಮ್ಮ ದೇಶದಲ್ಲಿದೆ, 88% ಕೋಟ್ಯಾಧಿಪತಿಗಳು, 43% ಎಲೆಕ್ಟೆಡ್ ಎಂಪಿಸ್ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದಾರೆ, ಶೇ 54% ಎಲೆಕ್ಟೆಡ್ ಎಂಪಿಸ್ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತಂದ್ರೆ ಹೆರಿಡಿಟರಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ರಿಯಲ್ ಎಸ್ಟೇಟ್ ಬ್ಯಾಕ್ ಗ್ರೌಂಡ್, ಕಾಂಟ್ರಾಕ್ಟರ್ಸ್ ಬ್ಯಾಕ್ ಗ್ರೌಂಡ್, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇವತ್ತು ನೇರವಾಗಿ ಚುನಾವಣೆ ಪ್ರಕ್ರಿಯೆಗೆ ಇಳಿದಿದ್ದಾರೆ. ಇದರೆಲ್ಲದರ ಪರಿಣಾಮವಾಗಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಜನಪರವಾದಂತ ಧ್ವನಿನೇ ಇಲ್ಲದಂಗಾಗಿದೆ. ಕಾರ್ಮಿಕರ ಪರ, ಮಹಿಳೆಯರ ಪರ, ದಲಿತರ ಪರ, ರೈತರ ಪರ ಇವತ್ತು ಧ್ವನಿನೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ. ಹಾಗಾಗಿನೇ ಯಾವುದೇ ಬಿಲ್ಲುಗಳು ಪಾರ್ಲಿಮೆಂಟ್ ಮುಂದೆ ಬಂದ್ರೆ ಚರ್ಚೆ ಇಲ್ಲದೆ ಪಾಸ್ ಆಗ್ತಾ ಇವೆ. ಒಂದು ಅಧ್ಯಯನದ ಪ್ರಕಾರ ಪಾರ್ಲಿಮೆಂಟ್ ನಲ್ಲಿ ಒಂದು ಸೆಷನ್ ನಲ್ಲಿ ಮಂಡನೆ ಮಾಡತಕ್ಕಂಥ ಬಿಲ್ಲುಗಳ ಪೈಕಿ ಸುಮಾರು 47-48% ಬಿಲ್ಲುಗಳು ಚರ್ಚೆ ಇಲ್ಲದೆ ಪಾಸ್ ಆಗ್ತಾ ಇವೆ. ಎಲ್ಲ ದುಸ್ಥಿತಿಗೆ ಕಾರಣ ಇಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರು ಜಾಸ್ತಿ ಬರ್ತಾ ಇದ್ದಾರೆ, ಕರೋರ್ಪತಿಗಳು ಜಾಸ್ತಿ ಬರ್ತಾ ಇದ್ದಾರೆ, ಇಂಡಸ್ಟ್ರಿಯಲಿಸ್ಟ್, ರಿಯಲ್ ಎಸ್ಟೇಟ್, ಕಾಂಟ್ರಾಕ್ಟ್, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಜನ ಹೆಚ್ಚು ಬರ್ತಾ ಇದ್ದಾರೆ. ನಿಷ್ಠಾವಂತರು, ಪ್ರಾಮಾಣಿಕರು, ಸಂವಿಧಾನನ ತಿಳುವಳಿಕೆ ಪಡೆದಿರ್ತಕ್ಕಂಥವ್ರು, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು, ಸಮಾಜದ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರ ಜನ ಪಾರ್ಲಿಮೆಂಟ್ಗೆ ದಿನೇ ದಿನೇ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ದುಸ್ಥಿತಿ ಮತ್ತು ನೋವಿನ ಸಂಗತಿ ಅಂತಕ್ಕಂಥದ್ದೇ ಹೇಳಬೇಕಾಗಿದೆ. ಸರಿ, ಈಗ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ದಾವೆ, ಈ ಅಕ್ರಮಗಳಿಗೆ ವಿರಾಮ ಹಾಕಬೇಕಾದ್ರೆ ಚುನಾವಣೆಯಲ್ಲಿ ತರಬೇಕಾಗಿರುವಂತಹ ಸುಧಾರಣೆಗಳು ಯಾವೆಲ್ಲ ಇದಾವೆ ಸರ್? ಇನ್ನು ಖಂಡಿತವಾಗಿಯೂ ಇವೆ. ಈ ದೇಶದ ಅನೇಕ ಜನರು ಈಗಾಗಲೇ ಅನೇಕ ಸುಧಾರಣೆಗಳನ್ನ ಸೂಚಿಸಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳನ್ನ ನಾವು ಅಧ್ಯಯನ ಮಾಡಬೇಕು, ಕಾರಣಗಳನ್ನ ಕಂಡುಕೋಬೇಕು, ವೈಜ್ಞಾನಿಕವಾದಂತಹ ಪ್ರಾಯೋಗಿಕವಾದಂತಹ ಒಂದು ಪರಿಹಾರನ ನಾವು ಕಂಡುಕೋಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಇರ್ತಕ್ಕಂಥ ಕಾಯ್ದೆಗಳಿಗೆ ಸಣ್ಣ ಪುಟ್ಟ ತಿದ್ದುಪಡಿಗಳು ತರೋದ್ರಿಂದ ಸಾಧ್ಯ ಇಲ್ಲ. ಇಡೀ ಚುನಾವಣಾ ಕಾನೂನುಗಳೇನಿದೆ ಅದನ್ನ ಪುನರ್ ರೂಪಿಸಬೇಕಾಗಿದೆ. ಈ ಸಮಸ್ಯೆಗಳಿಗೆ ಉತ್ತರನ ಜಾತಿ ಪ್ರಭಾವನ, ಧರ್ಮದ ಪ್ರಭಾವನ, ಹಣದ ಪ್ರಭಾವನ, ಅಪರಾಧೀಕರಣದ ಪ್ರಭಾವನ ಯಾವ ರೀತಿ ಕಡಿಮೆ ಮಾಡಬೇಕು, ಕೊನೆಗಾಣಿಸಬೇಕು ಚುನಾವಣೆಗಳಿಂದ ಅಂತಕ್ಕಂಥ ಉತ್ತರನ ನಾವು ಹೊಸ ಕಾಯ್ದೆಯಲ್ಲಿ ಕಂಡುಕೋಬೇಕಾಗಿದೆ. ಅದರ ಜೊತೆಗೆ ಯಾರೆಲ್ಲ ರಾಜೀನಾಮೆ ಕೊಡ್ತಾರೆ, ಪಕ್ಷಾಂತರ ಮಾಡ್ತಾರೆ, ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗ್ತಕ್ಕಂಥ ಒಂದು ಕಾನೂನು ನಮಗೆ ಬೇಕಾಗಿದೆ. ಕನಿಷ್ಠ ರಾಜೀನಾಮೆ ಕೊಟ್ಟವರಿಗೆ 10 ವರ್ಷ ಅವರು ಚುನಾವಣೆಗೆ ನಿಲ್ಲದಂಗೆ ನಾವು ನಿಷೇಧ ಮಾಡಬೇಕಾಗಿದೆ ಮತ್ತು ಚುನಾವಣಾ ವೆಚ್ಚನ್ನ ಅವರಿಂದ ನಾವು ವಸೂಲಿ ಮಾಡ್ತಕ್ಕಂಥ ಒಂದು ಹೊಸ ಕಾನೂನು ನಮಗೆ ಬೇಕಾಗಿದೆ. ನಾನು ಆಗಲೇ ಹೇಳಿದಂಗೆ ರಾಜೀನಾಮೆ ಕೊಟ್ಟವರು ಪಕ್ಷಾಂತರ ಪಡೆದ ಮಾತ್ರ ಅಲ್ಲ, ಅದರ ಹಿಂದೆ ಇರ್ತಕ್ಕಂಥ ಶಕ್ತಿಗಳಿದೆಯಲ್ಲ, ಹಿಂದೆ ಇರ್ತಕ್ಕಂಥ ಪಕ್ಷಗಳಿದೆಯಲ್ಲ, ಅವ್ರಿಗೂ ಶಿಕ್ಷೆ ಆಗ್ಬೇಕಾಗಿರ್ತಕ್ಕಂಥ ಒಂದು ಕಾನೂನನ್ನು ನಾವು ಜಾರಿಗೆ ತರಬೇಕು. ಇದರೆಲ್ಲದರ ಒಟ್ಟಿಗೆ ನನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಇವನ್ನೆಲ್ಲ ನಾವು ಹಿಮ್ಮೆಟ್ಟಿಸ್ಬೇಕಾದ್ರೆ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗೋದು ಅಂತಂದ್ರೆ, ಒಂದು ನಾನು ಮಾಡ್ತಕ್ಕಂಥದ್ದು ಒಂದು ಈ ರೆಪ್ರೆಸೆಂಟೇಷನ್ ಆನ್ ದಿ ಬೇಸಿಸ್ ಆಫ್ ವೋಟ್ಸ್, ಮತಗಳ ಗಳಿಕೆಯ ಆಧಾರದ ಮೇಲೆ ಪ್ರಾತಿನಿಧ್ಯವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ಬಂದರೆ ಈ ಅನೇಕ ವಿಚಾರಗಳು ಸ್ವಲ್ಪ ಹಿಂದಕ್ಕೆ ಸರಿಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಈ ದಿಕ್ಕಿನಲ್ಲಿ ಒಂದು ಪ್ರಜಾಪ್ರಭುತ್ವ ಚೌಕಟ್ಟಿನಲ್ಲಿ ಚರ್ಚೆ ಆಗಬೇಕಾಗಿದೆ, ವೈಜ್ಞಾನಿಕವಾದಂಥ ಅಧ್ಯಯನ ನಡೀಬೇಕಾಗಿದೆ, ಕಾರಣಗಳನ್ನು ಕಂಡುಕೋಬೇಕಾಗಿದೆ, ಪರಿಣಾಮಕಾರಿಯಾದಂತಹ ಕಾನೂನುಗಳನ್ನು ಜಾರಿಗೆ ತರಬಹುದು. ಆ ಮುಖಾಂತರ ನಮ್ಮ ಪಾರ್ಲಿಮೆಂಟರಿ ಪದ್ಧತಿಯನ್ನ ಉತ್ತಮಗೊಳಿಸಬೇಕು. ಈ ಸಂದರ್ಭದಲ್ಲಿ
ಒಂದು ಮಾತನ್ನ ನಾನು ಹೇಳಬೇಕು ಅಂತ ಅನ್ನೋದಾದ್ರೆ, ಇವತ್ತು ನಮ್ಮ ಮುಂದೆ ಪಾರ್ಲಿಮೆಂಟಿ ಪ್ರಜಾಪ್ರಭುತ್ವಕ್ಕೆ ಪರ್ಯಾಯವಾಗಿ ಯಾರೂ ಮಾತಾಡ್ತಾ ಇಲ್ಲ. ನನ್ನ ಹತ್ರನೂ ಅದಕ್ಕೆ ಪರ್ಯಾಯ ಇಲ್ಲ. ಹಾಗಾಗಿ ಇರ್ತಕ್ಕಂಥ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವನ ಗಟ್ಟಿಗೊಳಿಸ್ಬೇಕು, ಅದನ್ನ ಜೈಗೊಳಿಸ್ಬೇಕು, ಅದು ಇವತ್ತು ನಮ್ಮ ಪ್ರಾಧಾನ್ಯತೆ ಆಗಬೇಕು, ನಮ್ಮ ಆದ್ಯತೆ ಆಗಬೇಕು. ಆ ದಿಕ್ಕಿನಲ್ಲಿ ಹೊಸ ಕಾನೂನುಗಳು ಪುನರ್ ರೂಪಿಸಬೇಕಾಗಿದೆ, ಸುಧಾರಣೆಗಳನ್ನು ತರಬೇಕಾಗಿದೆ. ಈ ಎಲ್ಲ ಅನಿಷ್ಟಗಳಿಗೆ ನಾವು ಕೊನೆಯನ್ನು ಹಾಡಬೇಕಾಗಿದೆ. ಒಂದು ಆರೋಗ್ಯಕರವಾದಂತಹ ಪ್ರಕ್ರಿಯೆಯನ್ನು ನಾವು ಬೆಳೆಸಬೇಕಾಗಿದೆ. ಓಕೆ ಸರ್, ಚುನಾವಣಾ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ಜನಶಕ್ತಿ ಮೀಡಿಯಾದ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಕ್ಕೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು